ರಿಜ್ವಾನ್ ಅರ್ಷದ್ ಕ್ಷೇತ್ರಕ್ಕೆ ಕಣ್ಣು ಹಾಕಿದ ನಲಪಾಡ್ ಶಿವಾಜಿನಗರದಿಂದ ನಲಪಾಡಿಗೆ ಸಿಗುತ್ತಾ ಟಿಕೆಟ್ ಶಿವಾಜಿನಗರದಲ್ಲೂ ಶುರುವಾಗುತ್ತಾ ಬಣಬಡಿದಾಟ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ ವೀಕ್ಷಕರೇ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಏರ್ತಾನೆ ಇದೆ ಹೇಗಾದ್ರೂ ಮಾಡಿ ಅಧಿಕಾರವನ್ನು ಉಳಿಸ್ಕೊಳ್ಬೇಕು ಅನ್ನೋದು ಬಿಜೆಪಿ ಲೆಕ್ಕಾಚಾರ ಇಲ್ಲ ಬಿಜೆಪಿಯನ್ನ ಕೆಳಗಿಳಿಸಿ ನಾವು ಅಧಿಕಾರಕ್ಕೆ ಬರಬೇಕು ಕಾಂಗ್ರೆಸ್ ಲೆಕ್ಕಾಚಾರ ಇವರಿಬ್ರು ಕಿತ್ತಾಟದಲ್ಲಿ ಹೇಗಾರು ಮಾಡಿ ಕಿಂಗ್ ಮೇಕರ್ ಅನ್ನೋದು ಜೆಡಿಎಸ್ ಲೆಕ್ಕಾಚಾರ ಕುಮಾರಸ್ವಾಮಿಗೆ ಮೂವತ್ತರಿಂದ ಮೂವತ್ತೈದು ಸೀಟ್ ಬಂದ್ರೆ ಖಂಡಿತ ಅವರೇ ಸಿಎಂ the rain. ಇದೀಗ ಕಾಂಗ್ರೆಸ್ನಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಹೆಚ್ಚಾಗ್ತಾ ಇದೆ ಖಂಡಿತವಾಗಲು ಕಾಂಗ್ರೆಸ್ಗೆ ತಲೆನೋವಾಗಿದೆ ಎಷ್ಟು ಜನ ತಗೊಂಡ್ಬರ್ತೀರ ಬನ್ನಿ ಅರ್ಜಿ ಸಲ್ಲಿಸಿ ಒಂದಷ್ಟು ಫಂಡ್ ಕೂಡ ಜನರೇಟ್ ಆಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಓಪನ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಆದರೆ ಟಿಕೆಟ್ ಯಾರಿಗೆ ಒಂದಷ್ಟು ಕ್ಷೇತ್ರಗಳಲ್ಲಿ ಪೈಪೋಟಿ ಅದರಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ಕ್ಷೇತ್ರ ಶಿವಾಜಿನಗರ ಶಿವಾಜಿನಗರದಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಅಲ್ಲಿ ನಿಂತರೂ ಗೆದ್ದೆ ಹೇಳ್ತಾರೆ ಶಿವಾಜಿನಗರದಲ್ಲಿ ಯಾಕಂದ್ರೆ ಅಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಂ ಓಟ್ಗಳು ಸಾಕಷ್ಟು ಇದೆ ತಮಿಳಿಯನ್ಸ್ ಓಟ್ ಇದೆ ಹೀಗಾಗಿ ಎಲ್ಲರ ಒಟ್ಟು ಕೂಡ ಕಾಂಗ್ರೆಸ್ ಪರವಾಗಿರೋದ್ರಿಂದ ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟು ಈ ಲಾಸ್ಟ್ ಮೂರು ಚುನಾವಣೆಯನ್ನು ತಗೊಂಡ್ರೆ ಸಾಕು ರೋಷನ್ ಬೇಗ್ ಅಲ್ಲಿ ಕಿಂಗ್ ಯಾವಾಗ ನಿಂತರೂ ಗೆದ್ಕೊಂಡ್ಬರ್ತಾರೆ ಆದರೆ ಅವರು ಕಾಂಗ್ರೆಸ್ಸಿಂದ ಯಾವಾಗ ನಿಂತರೂ ಕೂಡ ಗೆದ್ದಿದ್ದಾರೆ ಹ್ಯಾಟ್ರಿಕ್ ಗೆಲುವನ್ನು ದಾಖಲಿಸಿದ್ರು ಆದರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆ ಬಳಿಕ ಅವ್ರ ಮೇಲೆ ಐ ಎಮ್ ಎ ಹಗರಣದ ಒಂದು ಆರೋಪ ತುಂಬ ದೊಡ್ಡ ಮಟ್ಟದಲ್ಲಿ ಕೇಳಬರುತ್ತೆ ಕಾಂಗ್ರೆಸ್ ಅವ್ರನ್ನ ಉಚ್ಚಾಟನೆ ಮಾಡುತ್ತೆ ಆ ಸಂದರ್ಭದಲ್ಲಿ ಬೈ ಎಲೆಕ್ಷನ್ ಆಗುತ್ತೆ ಆವಾಗ ರೋಷನ್ ಬೇಗ್ ಉಚ್ಚಾಟನೆಗೊಂಡು ತಲೆ ಕೆಡ್ಸ್ಕೋತಾರೆ ನಂಗೆ ಪಿಯಿಂದ ಏನಾದ್ರು ಟಿಕೆಟ್ ಸಿಗುತ್ತಾ ಬಿಜೆಪಿ ಓಪನ್ ಆಗುತ್ತಾ ಬಿಜೆಪಿ ಬಾಗಲು ಯಾಕಂದ್ರೆ ರೋಷನ್ ಬೇಗ್ ವೈಯಕ್ತಿಕ ವರ್ಚಸ್ಸಿಂದ ಶಿವಾಜಿನಗರದಲ್ಲಿ ಕಿಂಗ್ ಆಗಿ ಮರೆತಿದ್ದವರು ಆದರೆ ಅವರಿಗೆ ಟಿಕೆಟ್ ಸಿಗೋದಿಲ್ಲ ಯಾಕಂದ್ರೆ ಆರೋಪ ಇದ್ದಾಗ ಬಿಜೆಪಿ ಕೂಡ ಅವರಿಗೆ ಟಿಕೆಟ್ ಕೊಡಲ್ಲ ಐ ಎಂ ಎ ಹಗರಣದ ಆರೋಪ ಬಹುಕೋಟಿ ಹಗರಣದ ಆರೋಪ ಇದ್ದಾಗ ಆಗ ರಿಜ್ವಾನ್ ಅರ್ಷದ್ ಅನ್ನೋ ಯುವ ನಾಯಕ ಬರ್ತಾರೆ ಅಂದ್ರೆ ಈ ಮುಂಚೆ ಕೂಡ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಸೋತಿರ್ತಾರೆ ರಿಜ್ವಾನ್ ಅರ್ಷದ್ ಗೆಲುವನ್ನು ದಾಖಲಿಸ್ತಾರೆ ಇದೀಗ ಅಚ್ಚರಿ ಬೆಳವಣಿಗೆ ಏನಂದ್ರೆ ಹ್ಯಾರಿಸ್ ಅವರ ಪುತ್ರ ನಲ್ಪಾಡ್ ಹ್ಯಾರಿಸ್ ಅಪ್ಪನಿಗೆ ಶಾಂತಿನಗರ ಬೇಕು ಮಗನಿಗೆ ಶಿವಾಜಿನಗರ ಬೇಕು ಹೌದು ವೀಕ್ಷಕರೇ ಶಿವಾಜಿನಗರದಿಂದ ಸ್ಪರ್ಧಿಸೋದಾಗಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನಲಪಾಡ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಯ್ಯೋ ಮುಸ್ಲಿಂ ಸಮುದಾಯದ ಹಾಗೇ ಕಾಂಗ್ರೆಸ್ನ ಎಮ್ ಎಲ್ ಎ ಆಲ್ರೆಡಿ ರಿಜ್ವಾನ್ ಅರ್ಷದ್ ಶಿವಾಜಿನಗರದಲ್ಲಿ ಇದ್ದಾರೆ ಹೀಗಾಗಿ ಇದು ತುಂಬಾನೇ ಅಚ್ಚರಿಗೆ ಕಾರಣ ಆಗಿರುವಂಥ ಸಂಗತಿ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲೂ ಬಣ ಬಡಿದಾಟ ಇದೆ ರಿಜ್ವಾನ್ ಅರ್ಷದ್ ಸಿದ್ದರಾಮಯ್ಯ ಅವರ ಹ್ಯಾಂಡು ನಲ್ಪಾಡ್ ಹ್ಯಾರಿಸ್ ಡಿ ಕೆ ಶಿವಕುಮಾರ್ ಅವರ ಹ್ಯಾಂಡು ಡಿ ಕೆ ಶಿವಕುಮಾರ್ ಅವರಂತೂ ಅವಧಿಯನ್ನು ವಿಸ್ತರಿಸಿದ್ದಾರೆ ಯಾರು ಬೇಕಾದ್ರೂ ಬನ್ನಿ ಯಾರು ಬೇಕಾದ್ರೂ ಆಕಾಂಕ್ಷಿಗಳು ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಿದ್ದಾರೆ ಹೀಗಾಗಿ ಶಾಂತಿನಗರ ಭದ್ರಕೋಟೆ ಹ್ಯಾರಿಸ್ ಅವ್ರಿಗೆ ಅವ್ರು ಸತತವಾಗಿ ಎಮ್ ಎಲ್ ಎ ಆಗ್ತಿದ್ದಾರೆ ಈಗ ಅವ್ರ ಪುತ್ರ ನಲ್ಪಾಡ್ ಹ್ಯಾರಿಸ್ಗೆ ಶಿವಾಜಿ ನಗರ ಬೇಕು ಹಾಗಾದ್ರೆ ರಿಜ್ವಾನ್ ಅರ್ಷದ್ ಏನು ಮಾಡಬೇಕು ರಿಜ್ವಾನ್ ಅರ್ಷದ್ ಹಿಂದೆ ಸರಿದ್ಬಿಟ್ಟು ಏನು ಎಂ ಪಿ ಎಲೆಕ್ಷನಿಗೆ ಕಂಟೆಸ್ಟ್ ಮಾಡ್ಬೇಕಾ ಅದಕ್ಕೆ ಅವರು ಒಪ್ಪಿದಾರಾ ಅಥವಾ ನಲ್ಪಾಡ್ ಹ್ಯಾರಿಸ್ ಮತ್ತು ರಿಜ್ವಾನ್ ಅರ್ಷದ್ ಅಥವಾ ಹ್ಯಾರಿಸ್ ಅವರು ಏನು ಮಾತುಕತೆ ನಡೆಸಿದಾರಾ ಎಲ್ಲ ಮಾತುಕತೆ ಬೆಳಕೆ ನಲ್ಪಾಡು ಅರ್ಜಿಯನ್ನು ಸಲ್ಲಿಸಿದಾರಾ ಅಲ್ಲದೆ ನಲ್ಪಾಡ್ಗೆ ಯಾವುದು ಸೂಕ್ತವಾದ ಕ್ಷೇತ್ರ ಸಿಗ್ಲಿಲ್ವೋ ಈಗ ಸಾಕಷ್ಟು ಚರ್ಚೆ ನಡೀತಿದೆ ಒಂದು ಕಡೆ ರೋಷನ್ ಬೇಗೌರ ಅವರ ಒಂದು ಸ್ಥಾನವನ್ನು ರಿಜ್ವಾನ್ ಅರ್ಷದ್ ಅವರು ಕಿತ್ಕೊಂಡ್ರು ಇದೀಗ ರಿಜ್ವಾನ್ ಅರ್ಷದ್ ಅವರ ಸ್ಥಾನವನ್ನ ನಲ್ಪಾಡ್ ಹ್ಯಾರಿಸ್ ಕಿತ್ಕೊಳ್ಳಕ್ ಹೋಗ್ತಿದ್ದಾರೆ ಇಂಥ ಸಂದರ್ಭದಲ್ಲಿ ಪಣ ಸಾಮಾನ್ಯ ಸಿದ್ದರಾಮಯ್ಯ ಅವರು ಎಲ್ಲೂ ಕೂಡ ಇಂಟರ್ಫಿಯರ್ ಆಗ್ತಿಲ್ವಾ ಬಿ ಫಾರ್ಮ್ ವಿಚಾರದಲ್ಲಿ ಯಾರು ಕೊಡ್ತಾರೆ ಏನು ಎತ್ತ ಡಿ ಕೆ ಶಿವಕುಮಾರ್ ಏಕಾಂಗಿಯಾಗಿ ನಿರ್ಧಾರಗಳನ್ನ ತಗೋತಾ ಇದ್ದಾರೆ ಅವ್ನ ಕಡೆ ಯಾರು ಸಿ ಎಮ್ ಆಗಬೇಕನ್ನೋದೇ ಇವರಲ್ಲಿ ಗೊಂದಲ ಇರುವಾಗ ಸಾಮೂಹಿಕ ನಾಯಕತ್ವದಲ್ಲಿ ಸಾಗೋಣ ಚುನಾವಣೆ ಬಳಿಕ ಡಿಸೈಡ್ ಮಾಡೋಣ ಎಲ್ಲೂ ಅನೌನ್ಸ್ ಮಾಡಬಾರ್ದು ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಹೈಕಮಾಂಡ್ ಬಳಿ ಆದರೆ ಸಿದ್ದರಾಮಯ್ಯ ಅವ್ರ ಬೆಂಬಲಿಗರು ಇಲ್ಲ ಘೋಷಿಸಲೇಬೇಕು ಸಿದ್ದರಾಮಯ್ಯ ಸಿ ಎಮ್ ಅಂದ್ರೇ ನಮ್ಗೆ ಈ ಸಲ ಓಟ್ ಅನ್ನೋ ಚರ್ಚೆ ನಡೀತಿದೆ ಅದು ಇನ್ನೂ ಏನು ಮಾಡ್ತಾರೆ ಅಂತ ಕಾರ್ ನೋಡ್ಬೇಕಂತ ಸಂದರ್ಭದಲ್ಲಿ ಯಾರೋ ಬೇರೆಯವ್ರು ನಿಂತಿದ್ದ ಪ್ಪ ಶಿವಾಜಿನಗರದಲ್ಲಿ ಬ್ಯಾಕ್ ಟು ಬ್ಯಾಕ್ ಸೋಲು ಕಾಂಗ್ರೆಸ್ ನಾನ್ ಗೆಲ್ಲಿಸ್ತೀನಿ ಹೋಗಿ ಅಂತ ನಲ್ಪಾಡ್ ಬಂದಿದ್ರು ಓಕೆ ಕಾಂಗ್ರೆಸ್ ಇಂದ ಯಾರು ನಿಂತ್ರು ಅಲ್ಲಿ ಗೆದ್ದು ಬರ್ತಾರೆ ಅನ್ನೋ ಲೆಕ್ಕಾಚಾರ ರಾಜಕೀಯ ಲೆಕ್ಕಾಚಾರ ನಡೀತಾ ಇದೆ ಯಾಕಂದ್ರೆ ರೋಷನ್ ಬೇಗ ಆ ರೀತಿಯಲ್ಲಿ ಒಂದು ಇಮೇಜ್ ಬಿಲ್ಡ್ ಮಾಡಿದ್ದಾರೆ ಆಮೇಲೆ ಅಲ್ಲಿರೋ ಮತದಾರರು ಕೂಡ ಹಾಗೆ ಇದ್ದಾರೆ ಯಾಕಂದ್ರೆ ಖಂಡಿತವಾಗ್ ಕಾಂಗ್ರೆಸ್ ಬೇಟೆ ಇದೆ ಅಂತ ಹೇಳ್ಬೋದು ಇಂಥ ಸಂದರ್ಭದಲ್ಲಿ ರಿಜ್ವಾನ್ ಗೆದ್ದು ಎಂ ಎಲ್ ಎ ಸಿಟ್ಟಿಂಗ್ ಎಂ ಎಲ್ ಆಗಿರುವಾಗ ಅವರ ಸ್ಥಾನಕ್ಕೆ ನಲ್ಪಾಡ್ ಹ್ಯಾರಿಸ್ ವೀಕ್ಷಕರ ನಿಮ್ ಪ್ರಕಾರ ನಲ್ಪಾಡ್ ಹ್ಯಾರಿಸ್ ಖಂಡಿತವಾಗ್ಲು ಪಕ್ಷ ಸಂಘಟನೆ ಮುಂದುವರಿಬೇಕಾ ಅಥವಾ ಅವರು ಕೂಡ ಚುನಾವಣೆಗೆ ನಿಂತು ಆಗಬೇಕಾ ಚುನಾವಣೆಗೆ ನಿಲ್ಲಬೇಕಂದ್ರೆ ಶಿವಾಜಿನಗರ ಅವರಿಗೆ ಸೂಕ್ತ ರಿಜ್ವಾನ್ ಅರ್ಷದ್ ಏನ್ ಮಾಡಬೇಕು ರಿಜ್ವಾನ್ ಫ್ಯಾಮಿಲಿ ಅಥವಾ ರಿಜ್ವಾನ್ ಫಾಲೋವರ್ಸ್ ಮಾಡಬೇಕು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಈ ಬಾರಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಖಂಡಿತವಾಗಲೂ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೇನೆ ಕಂಪ್ಲೀಟ್ ಆಗಿ ರಾಜಕೀಯ ಸುದ್ದಿಗಳಿಗಾಗಿ ಕರ್ನಾಟಕ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿ ನಂತರ ಬರೋ ಐಕಾನ್ ಅನ್ನು ಪ್ರೆಸ್ ಮಾಡಿ ಆ ಮೂಲಕ ಎಲ್ಲಾ ರಾಜಕೀಯ ಸುದ್ದಿಗಳ ಅಪ್ಡೇಟ್ ಅನ್ನು ಮೊದಲಿಗರಾಗಿ ಪಡೆದುಕೊಳ್ಳಿ ಧನ್ಯವಾದಗಳು